ಇಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ರೂಪಾ. ಇದೀಗ ವಾರ್ತೆಗಳ ವಿವರ. ರಸ್ತೆ ಸಂಚಾರಿ ನಿಯಮಗಳನ್ನು ಉಲ್ಲಂಘಿಸುವ ವಾಹನ ಸವಾರರಿಗೆ ಸೋಮವಾರದಿಂದ ದುಬಾರಿ ದಂಡ ಹಾಕಲು ಅಧಿಕಾರಿಗಳಿಗೆ ಸೂಚಿಸಿರುವುದಾಗಿ ಎಸ್ಪಿ ರವರು ಹೇಳಿದ್ದಾರೆ. ರಸ್ತೆ ಸಂಚಾರಿ ನಿಯಮಗಳನ್ನು ಉಲ್ಲಂಘಿಸುವ ವಾಹನಗಳ ಸವಾರರು ದುಬಾರಿ ದಂಡ ತೆರಬೇಕಾಗಿದೆ. ಸೋಮವಾರದಿಂದ ಕಟ್ಟುನಿಟ್ಟಾಗಿ ಆದೇಶ ಪಾಲಿಸಲು ಪೊಲೀಸರು ಮುಂದಾಗಿದ್ದಾರೆ. ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಈಗಾಗಲೇ ಹೊಸ ಸಂಚಾರಿ ನಿಯಮ ಉಲ್ಲಂಘಿಸುವ ವಾಹನ ಸವಾರರಿಗೆ ಅತ್ಯಧಿಕ ದಂಡ ವಿಧಿಸುವ ಪ್ರಕ್ರಿಯೆ ಶನಿವಾರದಿಂದಲೇ ಆರಂಭವಾಗಿತ್ತಾದರೂ ಸೋಮವಾರದಿಂದ ಕಟ್ಟುನಿಟ್ಟಾಗಿ ಪಾಲಿಸಲು ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆ ನೀಡಿರುವುದಾಗಿ ಎಸ್ಪಿ ಡಾಕ್ಟರ್ ವಂಶಕೃಷ್ಣರವರು ಹೇಳಿದ್ದಾರೆ. ಹೆಲ್ಮೆಟ್ ಇಲ್ಲದೆ ವಾಹನ ಚಾಲನೆಗೆ 1,000 ರು ದಂಡ ಮತ್ತು 3 ತಿಂಗಳ ಲೈಸೆನ್ಸ್ ರದ್ದು. ಮದ್ಯಪಾನ ಮಾಡಿ ವಾಹನ ಓಡಿಸುವ ಚಾಲಕರಿಗೆ 10,000 ರು ದಂಡ, ಲೈಸೆನ್ಸ್ ಇಲ್ಲದೆ ವಾಹನ ಚಾಲನೆ ಮಾಡಿದರೆ 5,000 ರು ದಂಡ. ಹೀಗೆ ವಿವಿಧ ರೀತಿಯಲ್ಲಿ ಕಾನೂನು ಉಲ್ಲಂಘಿಸುವ ವಾಹನ ಚಾಲಕರುಗಳ ವಿರುದ್ಧ ನಿರ್ದೇಶನೀಯ ಕ್ರಮ ಕೈಗೊಳ್ಳುವುದೆಂದು ಎಸ್ಪಿ ರವರು ಹೇಳಿದ್ದಾರೆ. ಅಪಘಾತಗಳ ಪ್ರಮಾಣ ಹೆಚ್ಚಾಗುತ್ತಿದ್ದು ತಮಿಳುನಾಡಿನಲ್ಲಿ ಅಪಘಾತ ನಡೆದರೆ ಸ್ಥಳಕ್ಕೆ ಪೊಲೀಸರು, ಆರ್ಟಿಒ ಮತ್ತು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಆಗಮಿಸಿ ಅಪಘಾತಕ್ಕೆ ಕಾರಣ ಹಾಗೂ ರಸ್ತೆಗಳ ಸ್ಥಿತಿಗತಿ ಬಗ್ಗೆ ವರದಿ ನೀಡಲಿದ್ದಾರೆ. ಅದೇ ರೀತಿ ತುಮಕೂರು ಜಿಲ್ಲೆಯಲ್ಲೂ ತಮಿಳುನಾಡು ಮಾದರಿ ಎಂದೇ ಮಾಡುವ ವಿಶ್ವಾಸವಿದೆ ಎಂದರು. ಸಂಚಾರಿ ಪೊಲೀಸ್ ಅಧಿಕಾರಿಗಳಿಗೂ ಸೇರಿದಂತೆ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಬಾಟಾ ಕ್ಯಾಮೆರಾಗಳನ್ನು ನೀಡಲಾಗಿದ್ದು ಇನ್ನೂ ಹೆಚ್ಚು ಬಾಟಾ ಕ್ಯಾಮೆರಾಗಳನ್ನು ನೀಡುವ ಉದ್ದೇಶವಿದೆ ಎಂದರು. ಡಿಎಲ್ ಇಲ್ಲದ ಆಟೋದವರ ಸಂಖ್ಯೆ ಜಾಸ್ತಿ ಇದ್ದು ನಗರದಲ್ಲಿ ಆಟೋದವರ ಹಾವಳಿಯನ್ನು ನಿಯಂತ್ರಿಸಲು ಸದ್ಯದಲ್ಲಿಯೇ ಆರ್ಟಿಎಸ್ ಸಭೆಯಲ್ಲಿ ಈ ವಿಷಯವನ್ನು ಗಂಭೀರವಾಗಿ ತೆಗೆದುಕೊಳ್ಳಲಾಗುವುದೆಂದು ಎಸ್ಪಿ ರವರು ಹೇಳಿದ್ದಾರೆ. ಫಾರ್ ಎಕ್ಸಾಂಪಲ್, ಯಾಕಂದ್ರೆ ಅದು ಇನ್ನೂ ಅಪ್ಡೇಟ್ ಆಗಿಲ್ಲ. ಬಂದ ಮೇಲೆ ಎರಡು ಆಗ್ತಿವಿ. ನಾರ್ಮಲ್ ಆಗಿ ಕೂಡ ನಾವು ಕೋರ್ಟ್ಗೆ ಕಳಿಸ್ತೀವಿ. ಫಾರ್ ಎಕ್ಸಾಂಪಲ್ ಡ್ರಂಕ್ ಅಂಡ್ ಡ್ರೈವ್ ಆ ತರ ಕೇಸಸ್. ಈಗ ಲಾರ್ಜ್ ಅಮೌಂಟ್ ಪ್ರಾಕ್ಟಿಕಲಿ ನಾಟ್ ಪಾಸಿಬಲ್ ಟು ಕ್ಯಾರಿ ಸಚ್ ಅಮೌಂಟ್. 5,000-10,000 ಯಾರ ಹತ್ರ ಇರಲ್ಲ. ಸೊ ಕೋರ್ಟ್ ಕಳಿಸ್ತೀವಿ, ಬಟ್ ಗಾಡಿ ವಿ ವಿಲ್ ಟೇಕ್. ಅದರಲ್ಲಿ ಹೋಗಿ ಅವರು ಕೋರ್ಟ್ ಹತ್ರ ಪೇ ಮಾಡಿಕೊಂಡು ಬಂದು ತೋರಿಸಿದ್ರೆ ರಿಸಿಪ್ಟ್, ಆಮೇಲೆ ಗಾಡಿ ಕೊಡ್ತೀವಿ. ಸೇಮ್ ಲೈಕ್ ಡ್ರಂಕ್ ಅಂಡ್ ಡ್ರೈವ್ ಎಲ್ಲ ತಾಲೂಕು ಇಲ್ಲ, ಎಲ್ಲ ಓವರಾಲ್ ತುಮಕೂರು ಜಿಲ್ಲೆ ಪೂರ್ಣ ಇವಾಗ ಅಪ್ಲೈ ಮಾಡಿದಿರಾ ಸರ್? ಈಗ ಇವತ್ತು ಮಾಡಿದೀವಿ, ಬಟ್ ನೋಡಬೇಕು ಇವತ್ತು ಎಷ್ಟು ಕೇಸಸ್ ಮಾಡಿದಾರೆ ಅನ್ನೋದು ನೋಡಬೇಕು. ಎಕ್ಸಾಂಪಲ್ಗೆ, ಬಟ್ ಫ್ರಮ್ ಮಂಡೇ ಇಟ್ ವಿಲ್ ಬಿ ಕಂಪ್ಲೀಟ್ಲಿ ಇಟ್ ವಿಲ್ ಬಿ ವಿಸಿಬಲ್. ಇವತ್ತೇ ಹೇಳೋದ್ರಿಂದ ಸಮ್ ಪ್ಲೇಸಸ್ ಮಳೆ ಇದು ಇರುತ್ತೆ. ಬಟ್ ಮಂಡೇ ಡೆಫಿನೆಟ್ಲಿ ಸಂಪೂರ್ಣ ಇವತ್ತಿಂದಾನೇ ಜಾರಿ, ಬಟ್ ಕೇಸಸ್. ಆಮೇಲೆ ಇನ್ನೊಂದು, ಟ್ರಾಫಿಕ್ ಪೊಲೀಸ್ ಬರೀ ಕೇಸ್ ಹಾಕದೆ ಕೆಲಸ ಆಗ್ತಾ ಇದೆ. ನಿಜವಾಗ್ಲೂ ಟ್ರಾಫಿಕ್ ಸೆಟ್ ಮಾಡೋ ಅಲ್ಲಿ ಏನು ಇಲ್ಲ ಸರ್, ಎಲ್ಲ ಕಡೆ ಇದಾಗಿದೆ. ಬರೀ ಕೇಸ್ ಹಾಕದೆ ಗುರಿನ ಆಗೋದು ಅನ್ನೋದು ಆಗಿದೆ. ಅದು ಯಾವಾಗ್ಲೂ ಇಲ್ಲ. ಆಕ್ಚುಲಿ ನಮ್ಗೆ ಟೈಮ್ ಸ್ಪೆಸಿಫೈ ಮಾಡಿದ್ವಿ ಅವ್ರಿಗೆ. ರೆಗ್ಯುಲೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಎನ್ಫೋರ್ಸ್ಮೆಂಟ್ ಒಂದೇ ಅಲ್ಲ, ಟ್ರಾಫಿಕ್ ಅಲ್ಲಿ ರೆಗ್ಯುಲೇಷನ್, ಪಾರ್ಕಿಂಗ್ ರೆಗ್ಯುಲೇಷನ್, ಸೈಡಿಂಗ್ ಮಾಡೋದು, ಅವರಿಗೆ ಟೈಮಿಂಗ್ಸ್ ಕೊಡ್ತೀವಿ ನಾವು. ಸೊ ಈಗ ಹೊಸದು ಬಂದ್ರ ನಂತರ ನಾವು ಮತ್ತೆ ನಾನು ಮಂಡೇಯಿಂದ ಐ ವಿಲ್ ಗಿವ್ ದಮ್ ಸ್ಪೆಸಿಫಿಕ್ ಟೈಮಿಂಗ್ಸ್. ಪೀಕ್ ಅವರ್ಸ್ ಕೆಲವು ಇರ್ತವೆ. ಸೊ ಪಬ್ಲಿಕ್ಗೆ ಯಾವುದು ತೊಂದರೆ ಇರಬಾರ್ದು ಅಂತೇಳಿ ನಾವು ವಿಲ್ ಸೆಟ್ ಟೈಮಿಂಗ್ಸ್. ಬಟ್ ರೆಗ್ಯುಲೇಷನ್ಗೆ ಎಷ್ಟು ಇಂಪಾರ್ಟೆಂಟ್, ಎನ್ಫೋರ್ಸ್ಮೆಂಟ್ಗೆ ಎಷ್ಟು ಇಂಪಾರ್ಟೆನ್ಸ್ ರೆಗ್ಯುಲೇಷನ್. ಈಗ ಸಿಗ್ನಲ್ ಇರ್ತಾವಲ್ಲ ಸರ್, ಈಗ ಶಿವಕುಮಾರ್ ಸ್ವಾಮಿ ಸರ್ಕಲ್ ಆಗಿರ್ಬೋದು ಅಥವಾ ಕೆಳಗಡೆ ಟೌನ್ ಆಗಿರ್ಬೋದು ಮೇಲ್ಗಡೆ, ಈಗ ಅಲ್ಲಿ ಒಬ್ಬೊಬ್ಬರು ಮೆನುಗಳಿಗೆ ಯೂಸ್ ಮಾಡಿರ್ತೀವಿ. ಇವರು ಕೇಸ್ ಹಾಕ ಜಾಗದಲ್ಲಿ ಏನ್ ಮಾಡ್ತಾರೆ, ಒಬ್ಬರು ಎಸ್ ಐ ನಾಲ್ಕು ದಿನ. ಮೌಲ್ಯಯುತ ಸಂಸ್ಕಾರವನ್ನು ಬೆಳೆಸಿಕೊಳ್ಳಬೇಕೆಂದು ತುಮಕೂರು ಡಿಡಿಪಿಐ ಕಾಮಾಕ್ಷಮ್ಮರವರು ಜಿಲ್ಲಾ ಮಡಿವಾಳ ಸಂಘದ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ವಿದ್ಯಾರ್ಥಿಗಳು ಟಿವಿ ಮೊಬೈಲ್ನಿಂದ ದೂರ ಉಳಿದು ವಿದ್ಯಾಭ್ಯಾಸ ಜೊತೆಗೆ ಮೌಲ್ಯಯುತ ಸಂಸ್ಕಾರವನ್ನು ಬೆಳೆಸಿಕೊಳ್ಳಬೇಕೆಂದು ತುಮಕೂರು ದಕ್ಷಿಣ ಡಿಡಿಪಿಐ ಕಾಮಾಕ್ಷಮ್ಮರವರು ಕರೆ ನೀಡಿದರು. ತುಮಕೂರಿನ ಜಿಲ್ಲಾ ಮಡಿವಾಳ ಸಂಘದ ಆವರಣದಲ್ಲಿ ಜಿಲ್ಲಾ ಮಡಿವಾಳ ಸಂಘ ಮತ್ತು ಜಿಲ್ಲಾ ಮಡಿವಾಳ ನೌಕರರ ಸಮಾಜ ಸೇವಾ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಉದ್ಘಾಟಿಸಿ ಡಿಡಿಪಿಐ ರವರು ಮಾತನಾಡಿದರು. ಮಡಿವಾಳ ಜನಾಂಗದಲ್ಲಿ ವಿದ್ಯಾವಂತರ ಸಂಖ್ಯೆ ಕಡಿಮೆ ಇದ್ದು ಅದರಲ್ಲೂ ಮಹಿಳೆಯರು ವಿದ್ಯಾಭ್ಯಾಸದಲ್ಲಿ ತುಂಬಾ ಹಿನ್ನಡೆಯಲ್ಲಿದ್ದಾರೆ. ಅಂತಹ ಸಮಾಜದವರಾದ ನಾನು ಬರೀ ಶ್ರಮ ವಹಿಸಿ ವಿದ್ಯಾಭ್ಯಾಸ ಮಾಡಿ ಇಂದು ಜಿಲ್ಲಾ ಮಟ್ಟದ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಎಂದು ಹೆಮ್ಮೆಯಿಂದ ಹೇಳಿದರು. ಡಿಡಿಪಿಐ ಆಗಿ ಜವಾಬ್ದಾರಿ ಸ್ಥಾನದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಆ ಹುದ್ದೆ ಮುಳ್ಳಿನ ಚೇರ್ ಆಗಿದ್ದು ತುಂಬಾ ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸಬೇಕಾಗಿದೆ ಎಂದರು. ದಕ್ಷತೆ, ಪ್ರಾಮಾಣಿಕತೆ ಹಾಗೂ ಪ್ರತಿಭೆ ಇದ್ದರೆ ಯಾವುದೇ ಕ್ಷೇತ್ರದಲ್ಲೂ ಕಾರ್ಯನಿರ್ವಹಿಸಬಹುದಾಗಿದೆ ಎಂದು ಹೇಳಿ ಶಿಕ್ಷಣವೇ ಅನೇಕ ಸಮಸ್ಯೆಗಳಿಗೆ ದಿವ್ಯ ಔಷಧವಾಗಿದೆ ಎಂದು ಪ್ರತಿಪಾದಿಸಿದರು. ಆತ್ಮೀಯರೇ, ಬಹುಶಃ ಏನು ಇವತ್ ನೀವು ಎಲ್ಲಿ ಸೇರಿದಿರಾ, ಈ ನಿಮ್ಮ ಜನಾಂಗ ಹೇಗೆ ಒಂದು ಹಿಂದುಳಿದ ಜನಾಂಗನೋ, ನನ್ನ ಜಾತಿ ಕೂಡ ಅಷ್ಟೇ ಹಿಂದುಳಿದಂಥ ಜಾತಿ. ಅತ್ಯಂತ ಅಪರೂಪದಲ್ಲಿ ಅಪರೂಪ ನಮ್ಮ ಜಾತಿಯಲ್ಲಿ ಕೂಡ ಶಿಕ್ಷಣ ಪಡೆದು ವಿದ್ಯಾವಂತರ ಸಂಖ್ಯೆ ಕಡಿಮೆ.
ಅದರಲ್ಲೂ ಹೆಣ್ಣು ಮಕ್ಕಳು ತುಂಬಾ ಕಡಿಮೆ. ನನ್ನ ಒಂದು ತಂದೆಯ ಮನೆ, ನನ್ನ ಮೂಲತಃ ಮೈಸೂರಿನವಳು, ಇಡೀ ನನ್ನ ಕಾಂದಾನಲ್ಲಿ ನಾನೊಬ್ಳ ಎಷ್ಟೊಂದು ಶಿಕ್ಷಣ ಕಲಿತಂತ ಹೆಣ್ಣು ಮಗಳಿರೋದು. ಸೊ ಹಾಗಾಗಿ ಬಹುಶಃ ಅದು ನನಗೆ ಒಂದು ದೈವ ಕೃಪೆಯಿಂದ, ಸಾಕಷ್ಟು ಒಂದು ಪರಿಶ್ರಮದಿಂದ ನಾವು ಈ ಸ್ಥಾನಕ್ಕೆ ಬಂದಿದ್ದೀವಿ. ನಮಗೆ ಬೆಂಬಲಗಳು ಕಡಿಮೆ, ಪ್ರೋತ್ಸಾಹಗಳು ಕಡಿಮೆ, ಉನ್ನತ ಜನಾಂಗದವರ ನಡುವೆ ನಾವು ಸ್ಪರ್ಧೆಯನ್ನ ಮಾಡಬೇಕಂದಾಗ ನಮ್ಮ ಪ್ರತಿಭೆ ಒಂದೇ ನಮ್ಮನ್ನ ಕೈ ಹಿಡಿಯೋದು, ನಮ್ಮ ಪ್ರಾಮಾಣಿಕತೆ ಒಂದೇ ಕೈ ಹಿಡಿಯೋದು, ನಮ್ಮ ಸಾಮರ್ಥ್ಯ ಎಫಿಷಿಯನ್ಸಿ, ಇಂಟೆಲಿಜೆನ್ಸ್ ಎಫಿಷಿಯನ್ಸಿ, ಆಟಿಟ್ಯೂಡ್ ಕಮಿಟ್ಮೆಂಟ್, ಇವೆಲ್ಲ ನಮಗೆ ಆದಿಶಕ್ತಿಗೆ ಆಯುಧಗಳಿದ್ದಂಗೆ. ಸೊ ನಾವು ಹಿಂದುಳಿದ ವರ್ಗದ ಜನಾಂಗದ ಮಕ್ಕಳಾಗ್ಲಿ ಯಾರೇ ಆಗ್ಲಿ ಶಿಕ್ಷಣನ ಪಡ್ಕೊಂಡು ನಾಲೆಡ್ಜಬಲ್ ಆಗಿದ್ರೆ ಆ ನಾಲೆಡ್ಜ್ಗೆ, ಶಿಕ್ಷಣಕ್ಕೆ ಯಾವುದೇ ಜಾತಿ ಇಲ್ಲ. ಹೇಗೆ ಸೂರ್ಯ ಚಂದ್ರರ ಬೆಳಕಿಗೆ ಜಾತಿ ಇಲ್ಲ, ಕುಡಿಯೋ ನೀರಿಗೆ ಜಾತಿ ಇಲ್ಲ, ಬೀಸುವ ಗಾಳಿಗೆ ಜಾತಿ ಇಲ್ಲ, ಹಾಗೆ ಶಿಕ್ಷಣಕ್ಕೂ ಜಾತಿ ಇಲ್ಲ. ಅದರಿಂದ ಶಿಕ್ಷಣ ಎಲ್ಲರ ಸೊತ್ತಾಗಬೇಕು, ಅದರಲ್ಲೂ ಹಿಂದುಳಿದ ವರ್ಗದವರಿಗೆ ಬೇಕೇ ಬೇಕು. ಶಿಕ್ಷಣ ಸಮಾಜದ ಅನೇಕ ಸಮಸ್ಯೆಗಳಿಗೆ ಒಂದು ದಿವ್ಯ ಔಷಧಿಯಾಗಿ ಕೆಲಸ ಮಾಡುತ್ತೆ. ಅದರಿಂದ ದಯಮಾಡಿ ಇಲ್ಲಿರುವಂತ ಎಲ್ಲರಲ್ಲಿ ಒಂದು ವಿನಂತಿ, ಯಾವುದೇ ಕಾರಣಕ್ಕೂ ಮಕ್ಕಳನ್ನ ಶಿಕ್ಷಣ ವಂಚಿತರನ್ನಾಗಿ ಮಾಡುವುದು ಬೇಡ. ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿಯಲ್ಲಿ ಹೆಚ್ಚಿನ ಅಂಕ ಪಡೆದ ಜನಾಂಗದ ವಿದ್ಯಾರ್ಥಿಗಳನ್ನು ಗೌರವಿಸಲಾಯಿತು. ಚಿತ್ರದುರ್ಗದ ಮಾಚಿದೇವ ಗುರುಪೀಠದ ಅಧ್ಯಕ್ಷ ಬಸವ ಮಾಚಿದೇವ ಮಹಾಸ್ವಾಮಿಗಳು ಸಾನ್ನಿಧ್ಯ ವಹಿಸಿದರು. ರಾಜ್ಯ ಮಡಿವಾಳ ಸಂಘದ ಅಧ್ಯಕ್ಷ ಸಿ ನಂಜಪ್ಪ, ಕಾರ್ಯಾಧ್ಯಕ್ಷ ರಂಗಸ್ವಾಮಯ್ಯ, ಜನಾಂಗದ ಮುಖಂಡ ಅಮರನಾಥ್, ಮಾಜಿ ಎಂಎಲ್ಸಿ ಶಂಕರಪ್ಪ, ಗೋಪಾಲ್, ರಂಗಸ್ವಾಮಿ, ಶಾಂತಕುಮಾರ್, ಕೃಷ್ಣಮೂರ್ತಿ, ಪಾಲಿಕೆ ಸದಸ್ಯ ವಿಷ್ಣುವರ್ಧನ್ ಮತ್ತಿತರರು ಪಾಲ್ಗೊಂಡಿದ್ದರು. ಜಿಲ್ಲಾ ಮಡಿವಾಳ ನೌಕರರ ಸಮಾಜದ ಅಧ್ಯಕ್ಷ ಹಾಗೂ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಚೀನಿ ಪುರುಷೋತ್ತಮ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಜಿಲ್ಲಾ ಮಡಿವಾಳ ಸಂಘದ ಅಧ್ಯಕ್ಷ ಲಕ್ಷ್ಮಣ್ ಅಧ್ಯಕ್ಷತೆ ವಹಿಸಿದ್ದರು. ತುಮಕೂರಿನ ತಿಲಕ್ ಪಾರ್ಕ್ ಸಿಪಿಐ ರವರು ರೌಡಿ ಶೀಟರ್ಗಳಿಗೆ ಎಚ್ಚರಿಕೆ ನೀಡಿರುವ ವೇಳೆ ಆಕ್ಷೇಪಾರ್ಹ ಪದ ಬಳಸಿದ್ದರಿಂದ ಸಮಜಾಯಿಸಿ ಕೇಳಿರುವುದಾಗಿ ಎಸ್ಪಿ ರವರು ಹೇಳಿದ್ದಾರೆ. ರೌಡಿ ಶೀಟರ್ಗಳಿಗೆ ಎಚ್ಚರಿಕೆ ನೀಡುವ ವೇಳೆಯಲ್ಲಿ ಕೆಲ ಆಕ್ಷೇಪಾರ್ಹ ಪದಗಳನ್ನು ಬಳಸಿರುವ ತಿಲಕ್ ಪಾರ್ಕ್ ಸಿಪಿಐ ಪಾರ್ವತಮ್ಮರವರಿಗೆ ಸಮಜಾಯಿಷಿ ಕೇಳಲಾಗಿದೆ ಎಂದು ಎಸ್ಪಿ ಡಾಕ್ಟರ್ ವಂಶಿಕೃಷ್ಣರವರು ಹೇಳಿದ್ದಾರೆ. ತಿಲಕ್ ಪಾರ್ಕ್ ಸಿಪಿಐ ರವರು ತಮ್ಮ ಕಚೇರಿ ಬಳಿ ರೌಡಿ ಶೀಟರ್ಗಳನ್ನು ಕರೆಸಿ ಅವರಿಗೆ ಎಚ್ಚರಿಕೆ ನೀಡುವ ವೇಳೆಯಲ್ಲಿ ಕೆಲ ಪದಗಳು ಬಳಸಿರುವುದು ತಮ್ಮ ಗಮನಕ್ಕೆ ಬಂದಿದ್ದಾಗಿ ಎಸ್ಪಿ ರವರು ತಿಳಿಸಿದ್ದಾರೆ. ಇದಲ್ಲದೆ ಮಾಧ್ಯಮಗಳಲ್ಲಿ ಪ್ರಕಟವಾದ ಹಿನ್ನೆಲೆಯಲ್ಲಿ ಅವರಿಗೆ ಇನ್ನು ಮುಂದೆ ಇಂತಹ ಪದಗಳನ್ನು ಬಳಸದಂತೆ ಸೂಚಿಸಿರುವುದಾಗಿ ಎಸ್ಪಿ ರವರು ಸುದ್ದಿಗಾರರಿಗೆ ತಿಳಿಸಿದರು. ಸರ್, ಇದು ಈಗ ನಿಮ್ಮ ಇನ್ಸ್ಪೆಕ್ಟರ್ ಪಾರ್ವತಮ್ಮ ಅವರು ಆಕ್ಷನ್ ಸರಿ ಇತ್ತ ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ, ಅವರ ರಿಯಾಕ್ಷನ್ ಮತ್ತೆ ಅವರ ಆಕ್ಟಿವಿಟೀಸ್ ಪೂರಕವಾಗಿದೆಯಾ? ಕೆಲವೊಂದು ಪದಗಳಿದೆಯಲ್ಲ, ಅದು ಆಕ್ಷೇಪಾರ್ಹ ಪದಗಳು, ಬಳಸ್ಬೋದಾ ಏನು ಅದನ್ನ? ಇಲ್ಲ, ಅದರ ಬಗ್ಗೆ ನಾವು ಅವರಿಗೆ ಇನ್ಸ್ಟ್ರಕ್ಷನ್ಸ್ ಕೊಡಲಾಗಿದೆ. ಅದು ಬೇಸಿಕಲಿ ನಂಬಾ ಪ್ರಯುಕ್ತ ಇರುವುದರಿಂದ ಜನರಲ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ವಿ, ದೇ ನೀಡ್ ಟು ಬಿ ಪ್ರಾಪರ್ಲಿ ವಾರ್ನ್ಡ್ ಅಂತ ಹೇಳಿ. ಸೊ ದಟ್ ವಾಸ್ ನಾಟ್ ವೆಲ್ ಟೇಕನ್ ಜನರಲಿ. ಸೊ ಅವರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿನಿ, ಇನ್ಮೇಲೆ ಈ ತರ ಬರ್ದಂಗೆ ನಾವು ನೋಡ್ತೀವಿ. ತಿಪಟೂರು ತಾಲೂಕು ಬೈರಾಪುರದ ಕರಿಯಮ್ಮದೇವಿ ದೇವಾಲಯದಲ್ಲಿ ಹುಂಡಿ ಹಣ ಜೊತೆಗೆ 1 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಚಿನ್ನಾಭರಣವನ್ನು ಕಳ್ಳರು ದೋಚಿದ್ದಾರೆ. ತಿಪಟೂರು ತಾಲೂಕಿನ ಹೊನವಳ್ಳಿ ಹೋಬಳಿ ಎಚ್ ಬೈರಾಪುರ ಗ್ರಾಮ ದೇವತೆ ಶ್ರೀ ಕರಿಯಮ್ಮದೇವಿ ಮೂಲಸ್ಥಾನದ ದೇವಾಲಯದಲ್ಲಿ ರಾತ್ರಿ ಕಳ್ಳತನ ನಡೆದಿದೆ. ಸುಮಾರು 1 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಚಿನ್ನಾಭರಣ, ದೇವರ ಮಾಂಗಲ್ಯ ಸರ, ಬೆಳ್ಳಿ ಒಡವೆಗಳು, ಹುಂಡಿಯಲ್ಲಿದ್ದ ಹಣ ದೋಚಲಾಗಿದೆ. ದೇವಾಲಯದ ಕಬ್ಬಿಣದ ಬಾಗಿಲನ್ನು ಮುರಿದ ಕಳ್ಳರು ಹುಂಡಿಯನ್ನು ದೇವಾಲಯದ ಪಕ್ಕದ ತೋಟದಲ್ಲಿ ಬಿಸಾಡಿ ಹೋಗಿರುತ್ತಾರೆ. ಅದೇ ರೀತಿ ಹಾಲ್ಕುರ್ಕಿ ಶ್ರೀ ಪಾರ್ಥೇಶ್ವರ ಸ್ವಾಮಿ ದೇವಾಲಯದ ಬೀಗ ಮುರಿಯಲಾಗಿದ್ದು, ಸ್ಥಳಕ್ಕೆ ಹೊನ್ನವಳ್ಳಿ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ನಾಗರಾಜ್ ಸೇರಿದಂತೆ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದು ಪ್ರಕರಣ ದಾಖಲಿಸಿ ತನಿಖೆ ಕೈಗೊಂಡಿದ್ದಾರೆ. ಚಿಂತಾಮಣಿ ಪೊಲೀಸರು ಸಂಚಾರಿ ನಿಯಮ ಉಲ್ಲಂಘಿಸಿದ ಬೈಕ್ ಸವಾರನಿಗೆ 16,000 ರು ದಂಡ ವಿಧಿಸುವ ಮೂಲಕ ವಾಹನ ಸವಾರರಿಗೆ ಶಾಕ್ ನೀಡಿದ್ದಾರೆ. ಸಂಚಾರಿ ನಿಯಮ ಉಲ್ಲಂಘನೆ ಮಾಡಿದ ವಾಹನಗಳಿಗೆ ನಗರ ಮತ್ತು ಗ್ರಾಮಾಂತರ ಠಾಣೆ ಪೊಲೀಸರು ಪರಿಷ್ಕೃತ ದಂಡ ವಿಧಿಸುತ್ತಿದ್ದು, ಚಿಂತಾಮಣಿ ಬೈಕ್ ಸವಾರರೊಬ್ಬರಿಗೆ ಬರೋಬ್ಬರಿ 16,000 ರು ದಂಡ ವಿಧಿಸಿದ್ದಾರೆ. ಚಿಂತಾಮಣಿ ಕಡೆಯಿಂದ ಮುರುಗಮಲ್ಲ ಕಡೆಗೆ ಹೋಗುತ್ತಿದ್ದ ಬೈಕ್ ಸವಾರನನ್ನು ಹಿಡಿದು 16,000 ದಂಡವನ್ನು ಗ್ರಾಮಾಂತರ ಠಾಣೆ ವೃತ್ತ ನಿರೀಕ್ಷಕ ಶ್ರೀನಿವಾಸಪ್ಪ ಹಾಕಿದ್ದಾರೆ. ನೋಂದಣಿ ಸಂಖ್ಯೆ ಇಲ್ಲದೆ ಹೆಲ್ಮೆಟ್ ಹಾಕಿಕೊಳ್ಳದೆ ಬೈಕ್ ಚಾಲನೆ ಮಾಡಿಕೊಂಡು ಬರುತ್ತಿದ್ದ ಎಂದು ತಿಳಿದು ಬಂದಿದೆ. ಇನ್ನು ನಗರ ಠಾಣೆ ಇನ್ಸ್ಪೆಕ್ಟರ್ ನಾರಾಯಣ ಸ್ವಾಮಿ ಮತ್ತು ಸಬ್ ಇನ್ಸ್ಪೆಕ್ಟರ್ ನಾರಾಯಣ ಸ್ವಾಮಿ ತಂಡ ಬೆಂಗಳೂರು ಜೋಡಿ ರಸ್ತೆಯ ತಪಾಸಣೆ
ತಪಾಸಣೆ ನಡೆಸುವ ವೇಳೆ ಹೆಲ್ಮೆಟ್ ಇಲ್ಲದ ಸವಾರರಿಗೆ ತಲಾ 1,000, ಇತರೆ ದಾಖಲೆ ಇಲ್ಲದ ವಾಹನಗಳಿಗೆ 5,000 ದಂಡ ವಿಧಿಸಿದ್ದಾರೆ. ಮದ್ಯಪಾನ ಮಾಡಿ ನಗರದ ಬೆಂಗಳೂರು ರಸ್ತೆ ಫ್ಲವರ್ ವೃತ್ತದಲ್ಲಿ ಬೈಕ್ ಚಲಾಯಿಸುತ್ತಿದ್ದ ಸವಾರನಿಗೆ 10,000 ದಂಡ ವಿಧಿಸಿದ್ದಾರೆ. ಮೊಳಕಾಲ್ಮೂರಿನಲ್ಲಿ ರೋಟಾ ವೈರಸ್ ಲಸಿಕೆ ಕಾರ್ಯಕ್ರಮಕ್ಕೆ ಆರೋಗ್ಯ ಸಚಿವ ಶ್ರೀರಾಮುಲು ಅವರು ಚಾಲನೆ ನೀಡಿದರು. ಪ್ರಥಮ ಬಾರಿಗೆ ಮೊಳಕಾಲ್ಮೂರು ಕ್ಷೇತ್ರದಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ಶಾಸಕನಾಗಿ ಆಯ್ಕೆಯಾಗಿ ಈಗ ಸಚಿವನಾಗಿದ್ದೇನೆ. 67 ವರ್ಷಗಳ ನಂತರ ಪ್ರಪ್ರಥಮ ಬಾರಿಗೆ ಮೊಳಕಾಲ್ಮೂರು ಕ್ಷೇತ್ರಕ್ಕೆ ಸಚಿವ ಸ್ಥಾನ ಲಭಿಸಿದೆ. ಈ ಹಿಂದೆ ನಿಜಲಿಂಗಪ್ಪನವರು ಈ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾಗಿ ನಂತರ ಮುಖ್ಯಮಂತ್ರಿಯಾಗಿರುತ್ತಾರೆ ಎಂದು ಆರೋಗ್ಯ ಸಚಿವ ಶ್ರೀರಾಮುಲು ತಿಳಿಸಿದರು. ಮೊಳಕಾಲ್ಮೂರಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆರೋಗ್ಯ ಇಲಾಖೆ ವತಿಯಿಂದ ರೋಟಾ ವೈರಸ್ ಲಸಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಕೇಂದ್ರ ಸರ್ಕಾರದ ಕನಸಿನ ಯೋಜನೆಯಾದ ಆಯುಷ್ಮಾನ್ ಭಾರತ್ ಅನ್ನು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲಾ ಆಸ್ಪತ್ರೆಗಳಿಗೆ ವಿಸ್ತರಿಸಿ ಬಡ ಜನತೆಯ ಉಪಯೋಗಕ್ಕೆ ತರಲಾಗುವುದು. ಈ ಹಿಂದಿನ ರಾಜ್ಯ ಸರ್ಕಾರ ಆರೋಗ್ಯ ಭಾಗ್ಯ ಯೋಜನೆಯಿಂದ ಜನತೆಗೆ ಯಾವ ಅನುಕೂಲ ಸಹ ಆಗಿಲ್ಲ, ಜೊತೆಗೆ ಗೊಂದಲಗಳು ಸೃಷ್ಟಿಯಾಗಿವೆ. ಆದ್ದರಿಂದ ಈ ಯೋಜನೆಯನ್ನು ರದ್ದುಪಡಿಸಲಾಗುವುದು. ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಔಷಧಿ ಸರಿಯಾಗಿ ನೀಡುತ್ತಿಲ್ಲ ಎಂದು ಸಾಕಷ್ಟು ದೂರು ಬಂದಿವೆ. ಈ ಬಗ್ಗೆ ಕೂಡಲೇ ಅಧಿಕಾರಿಗಳಿಗೆ ಸೂಚಿಸಿ ಸಮರ್ಪಕವಾಗಿ ಬಡ ಜನತೆಗೆ ಔಷಧಿಯನ್ನು ದೊರೆಯುವಂತೆ ಕ್ರಮ ಕೈಗೊಳ್ಳಲಾಗುವುದು. ಎಲ್ಲ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಜನೌಷಧಿ ಕೇಂದ್ರಗಳನ್ನು ತೆರೆದು ಔಷಧಿಯ ಕೊರತೆಯನ್ನು ನೀಗಿಸಲಾಗುವುದು. ಸಾರ್ವಜನಿಕ ಆಸ್ಪತ್ರೆಗಳಿಗೆ ಬರುವ ರೋಗಿಗಳಿಗೆ ವೈದ್ಯರು ಯಾವುದೇ ಕಾರಣಕ್ಕೂ ಔಷಧಿಯನ್ನು ಹೊರಗಡೆ ಖರೀದಿಸಲು ಚೀಟಿಗಳನ್ನು ಬರೆದುಕೊಡಲು ಹಾಗಿಲ್ಲ. ಇಂತಹ ಘಟನೆಗಳು ಕಂಡು ಬಂದಲ್ಲಿ ಕೂಡಲೇ ಅವರ ಮೇಲೆ ಕಠಿಣ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದೆಂದು ಎಚ್ಚರಿಕೆ ನೀಡಿದರು. ರಾಜ್ಯಾದ್ಯಂತ ಎಲ್ಲ ಆಸ್ಪತ್ರೆಗಳಲ್ಲಿ ವೈದ್ಯರ ಕೊರತೆ ಇದೆ. ಕೂಡಲೇ MBBS ಪದವಿ ಪಡೆದ ವೈದ್ಯರ ಹುದ್ದೆಗಳನ್ನು ಭರ್ತಿ ಮಾಡಲಾಗುವುದು. ಇದರ ಜೊತೆಯಲ್ಲಿ ಸ್ಟಾಫ್ ನರ್ಸ್, ಆಶಾ ಕಾರ್ಯಕರ್ತೆಯರ ಹುದ್ದೆಗಳನ್ನು ಸಹ ಕೂಡಲೇ ತುಂಬಲಾಗುವುದು ಎಂದರು. ಅಂದ್ರೆ ಏನಂದ್ರೆ ಮತ್ತೆ ಸುಮ್ನೆ ಕೊಠಡಿ ನಾವು ಕೇಳಿಸಬೇಕಾಗಿದ್ದಿರಬಾರ್ದು. ಮೆಡಿಕಲ್ ಸ್ಟೋರ್ಗಳು ಹೆಂಗಿರ್ತಾವೋ ಅದೇ ರೀತಿ ನಾವು ಕಾಣಕ ರೀತಿಯಲ್ಲಿ ನೀವು ಜನೌಷಧಿ ಕೇಂದ್ರ ತೆಗಿಬೇಕು. ಹೊರಗಡೆ ಯಾರು ಬಿಡತಾಯಿ, ಯಾವೇ ಡಾಕ್ಟರ್ ನೆನ್ ಬಿಡ್ಕೊಳ್ಳಿ, ಯಾವೇ ಡಾಕ್ಟರ್ ಹೊರಗಡೆ ಚೀಟಿ ಬರ್ಕೊಟ್ಟಿಗಿನ ನೀವು ಹೊರಗಡೆ ಹೋಗಿ ಔಷಧಿಗಳು ಖರೀದಿ ಮಾಡಬೇಡಿ. ಆಕಸ್ಮಿಕವಾಗಿ ಯಾರೇನೋ ಅಕಸ್ಮಿಕವಾಗಿ ಯಾರೇನೋ ಒಬ್ಬ ಡಾಕ್ಟರ್ ಬಂದ್ಕೊಟ್ಟಿಗಿನ ನನ್ನ ಚೀಟಿ ಬಂದ್ಕೊಟ್ಟಿ ತಕ್ಷಣನೇ ಅವರು ಸರ್ಕಾರ ಅಧಿಕಾರದಿಂದ ಡಾಕ್ಟರ್ನ ವಜಾ ಮಾಡುವಂತ ಕೆಲಸ ಮಾಡ್ಕೊಡ್ತೀನಿ. ಯಾರು ಎಲ್ಲ ಔಷಧಗಳು ನಮ್ಮ ಹತ್ರಿದಾವ, ಎಲ್ಲ ಔಷಧಗಳು ನಮ್ಮ ಹತ್ರಿದಾವ. ಅದಕ್ಕೋದ್ರೆ ಎಲ್ಲಾ ಔಷಧಗಳ ಜೊತೆಲಿ ಇನ್ನ ಜನೌಷಧಿ ಕೇಂದ್ರಗಳನ್ನು ನಿಮಗೆ ಮಾಡಿಕೊಡ್ತೀನಿ. ಉಚಿತವಾಗಿ ಎಲ್ಲಾ ರೀತಿಯಲ್ಲಿ ಸೌಲಭ್ಯ ಮಾಡಿಕೊಡುವಂತ ಕೆಲಸ ಮಾಡ್ತೇನೆ. ಆಲ್ರೆಡಿ ನಾನು ಬಿಜಾಪುರ ಬಾಗಲಕೋಟೆ ಕೂಡ ಪ್ರವಾಸ ಹೋಗಿ ಬಂದಿದ್ದೀನಿ. ಇವತ್ತು ಸಾಕಷ್ಟು ಮಂದಿ ಆಸ್ಪತ್ರೆಗಳಿಗೆ ಬರ್ತಾರ. ಒಬ್ಬ ರೋಗಿ ಆಸ್ಪತ್ರೆ ಬರ್ಬೇಕಾದ್ರೆ ಅವ್ರ ಹಿಂದೆ 4-5 ಮಂದಿ ಬರ್ತಾರ. ಆ 4-5 ಮಂದಿ ಬಂದ್ರಗಿನ ಹೊರಗಡೆ ರೋಗಿ ಮಾತ್ರ ಅಡ್ಮಿಟ್ ಮಾಡ್ಕೊಂತ ರಾತ್ರಿ ಹೊತ್ತು ಎಲ್ಲ ಬಂದಂತಾರೆಲ್ಲರೂ ಹೊರಗಡೆ. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಬಸವರಾಜ್, ಇಒ ಶ್ರೀಧರ್, ಡಿಎಚ್ಒ ಪಾಲಾಕ್ಷಪ್ಪ, ಡಿಎಚ್ಒ ತುಳಸಿ ರಂಗನಾಥ್, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಕಾಂತರಾಜ್, ಆಡಳಿತಾಧಿಕಾರಿ ಪದ್ಮಾ, ತಾಲೂಕು ಆರೋಗ್ಯ ಶಿಕ್ಷಣಾಧಿಕಾರಿ ಡಿ ಚಿದಾನಂದಪ್ಪ, ರೇಷ್ಮೆ ವೀರೇಶ್, ಪಟ್ಟಣ ಪಂಚಾಯಿತಿ ಸದಸ್ಯರುಗಳು ಪಾಲ್ಗೊಂಡಿದ್ದರು. ಗುಬ್ಬಿ ತಾಲೂಕು ಹುಣಸೆಪಾಳ್ಯದ ಪುಟ್ಟರಾಜು ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. 29 ವರ್ಷದ ಯುವಕನೊಬ್ಬ ಮನೆಯೊಳಗೆ ನೇಣಿಗೆ ಶರಣಾದ ಘಟನೆ ಶನಿವಾರ ರಾತ್ರಿ ನಡೆದಿದೆ. ಗುಬ್ಬಿ ತಾಲೂಕು ಮಂಚಲದೊರೆ ಮಜುರೆಯ ಹುಣಸೆಪಾಳ್ಯದ ಪುಟ್ಟರಾಜು ಎಂಬಾತ ಮನೆಯೊಳಗೆ ನೇಣು ಹಾಕಿಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಈ ಆತ್ಮಹತ್ಯೆಗೆ ಕಾರಣ ತಿಳಿದು ಬಂದಿಲ್ಲ. ಮೃತ ಪುಟ್ಟರಾಜುರವರ ನಿಶ್ಚಿತಾರ್ಥ ಭಾನುವಾರದಂದು ನಡೆಯಬೇಕಿತ್ತೆಂದು ಹೇಳಲಾಗಿದೆ. ಚೇಳೂರು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ತಿಪಟೂರಿನಲ್ಲಿ ಅರಣ್ಯ ಇಲಾಖೆ ವತಿಯಿಂದ ಪರಿಶಿಷ್ಟ ಜಾತಿ ವಿಶೇಷ ಘಟಕ ಯೋಜನೆ ಫಲಾನುಭವಿಗಳಿಗೆ ಶಾಸಕ ಬಿಸಿ ನಾಗೇಶ್ ಗ್ಯಾಸ್ ಲೈಟ್ಗಳನ್ನು ವಿತರಿಸಿದರು. ಪ್ರಕೃತಿ ನಾಶದಿಂದಾಗಿ ಮನುಷ್ಯ ಅನೇಕ ಸಮಸ್ಯೆಗಳಿಗೆ ತುತ್ತಾಗುತ್ತಿದ್ದು ಹೆಚ್ಚು ಹೆಚ್ಚು ಮರಗಳನ್ನು ಬೆಳೆಸುವ ಮೂಲಕ ನಮ್ಮ ಮುಂದಿನ ಪೀಳಿಗೆಯ ಭವಿಷ್ಯ ಕಾಪಾಡಬೇಕೆಂದು ಶಾಸಕ ಬಿಸಿ ನಾಗೇಶ್ ತಿಳಿಸಿದರು. ತಿಪಟೂರು ನಗರದಲ್ಲಿ ಅರಣ್ಯ ಇಲಾಖೆ ವತಿಯಿಂದ ನೀಡಲಾದ ಅರಣ್ಯ ದಂಶನ ಗಿರಿಜನ ಉಪಯೋಜನೆ ಹಾಗೂ ಪರಿಶಿಷ್ಟ ಜಾತಿ ವಿಶೇಷ ಘಟಕ ಯೋಜನೆ ಫಲಾನುಭವಿಗಳಿಗೆ ಉಚಿತ ಗ್ಯಾಸ್ ಲೈಟ್ ಹಾಗೂ ಸೋಲಾರ್ ವಾಟರ್ ಹೀಟರ್ ವಿತರಿಸಿ ಮಾತನಾಡಿದ ಅವರು, ದುರಾಸೆಯಿಂದಾಗಿ ಮರ ಗಿಡಗಳನ್ನು ಪ್ರಕೃತಿ ನಾಶ ಮಾಡುತ್ತಿದ್ದೇವೆ. ಇದರ ಪರಿಣಾಮವಾಗಿ ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಉಂಟಾಗುತ್ತಿದ್ದು ಕಾಲಕಾಲಕ್ಕೆ ಸರಿಯಾಗಿ ಮಳೆ ಬಾರದೆ ನೀರಿಗಾಗಿ ಹಾಹಾಕಾರ ಪಡೆಯುವಂತಾಗಿದೆ. ಆದ್ದರಿಂದ ಪ್ರತಿಯೊಬ್ಬರು ತಮ್ಮ ಕೈಲಾದಷ್ಟು ಗಿಡ ಮರಗಳನ್ನು ಬೆಳೆಸಬೇಕಿದೆ ಎಂದರು. ಅನಿವಾರ್ಯತೆ ನಮಗೆ, ಅದಕ್ಕೆ ಏನ್ ಕಟ್ ಮಾಡೋವಿ, ಮರ ಕಟ್ ಮಾಡೋ. ಅದಕ್ಕೋಸ್ಕರ ಸರ್ಕಾರ ಯೋಜನೆ ಮಾಡಿ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೂ ಗ್ಯಾಸ್ಗೂ ಸಂಬಂಧ ಯಾಕೆ ಅಂದ್ರೆ, ಇದು ನೀವು ಮುಂದಿನ ದಿನಗಳಲ್ಲಿ ನೀವು ಮರ ಕಟ್ ಮಾಡೋದಿರಲಿ, ಮರ ಬೆಳೆಸಬೇಕು. ಅದಕ್ಕೋಸ್ಕರ ನಿಮ್ಮ ಜೊತೆ ಹತ್ತಿರದ ಸಂಬಂಧ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬೆಳೆಸ್ತಿದೆ. ಮರ ಕಟ್ ಮಾಡಬಾರ್ದು ಅಂತ ಹೇಳಬೇಕಾದ್ರೆ ನಿಮ್ಗೇನಾದ್ರು ಬೇರೆ ವ್ಯವಸ್ಥೆ ಮಾಡ್ಬೇಕು ತಾನೆ. ಆ ಬೇರೆ ವ್ಯವಸ್ಥೆ ಇವತ್ತು ಸರ್ಕಾರ ಮಾಡ್ಕೊಟ್ಟಿದೆ.
ಮನೆಗಳಲ್ಲಿ ಗ್ಯಾಸು. ಮೋದಿಯವರು ಸಹಿತ ಇದೇ ಯೋಚನೆ ಮಾಡಿರ್ತಾನೆ, ಎಲ್ಲರ ಮನೆಗೂ ಗ್ಯಾಸ್ ಕೊಡಿಸ್ಲೇಬೇಕು 2019-20 ಅಂತ ಈ ಥರದ ಯೋಜನೆಯ ಮುಂತಾದ ಕೊಟ್ಟಿದೆ. ಮತ್ತು ಅಲ್ಲಿ ಮನೆಗಳಲ್ಲಿ ಸೋಲಾರ್ ದೀಪದ ಮೂಲಕ ನಮ್ಮ ಮನೆಗಳು ಬೆಳಕಾಗಬೇಕು ಅನ್ನೋದಕ್ಕೋಸ್ಕರ ಅದನ್ನು ಯೋಚನೆ. ಪ್ರಕೃತಿ ನಾಶ ಇದೇ ರೀತಿ ಮುಂದುವರೆದರೆ ನಮ್ಮ ಮುಂದಿನ ಪೀಳಿಗೆಗೆ ಹನಿ ನೀರಿಗೂ ಹಾಹಾಕಾರ ಪಡುವ ತೊಂದರೆ ಬರುತ್ತದೆ. ನಮ್ಮ ಮುಂದಿನ ಪೀಳಿಗೆಯ ಭವಿಷ್ಯದ ದೃಷ್ಟಿಯಿಂದ ಮರಗಳನ್ನ ಬೆಳೆಸಬೇಕು. ಬೆಟ್ಟ ಗುಡ್ಡಗಳನ್ನ ನಾಶ ಮಾಡಿ ಪರಿಸರದ ಮೂಲವನ್ನ ಹಾಳು ಮಾಡಿದ ಪರಿಣಾಮ ಭೂಮಿ ತನ್ನ ಸತ್ವವನ್ನ ಕಳೆದುಕೊಂಡು ಪ್ರವಾಹಗಳು ಉಂಟಾಗಲು ಕಾರಣವಾಗುತ್ತಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಅರಣ್ಯ ಸಂರಕ್ಷಣಾಧಿಕಾರಿ ಸತ್ಯನಾರಾಯಣ್, ಸಹಾಯಕ ಅರಣ್ಯಾಧಿಕಾರಿ ರಾಕೇಶ್ ಕುಮಾರ್, ಸಾಮಾಜಿಕ ಅರಣ್ಯಾಧಿಕಾರಿ ಶಿಲ್ಪಾ, ಕರಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಭಾರತಿ ಮುಂತಾದವರು ಉಪಸ್ಥಿತರಿದ್ದರು. ಚಿಂತಾಮಣಿ ತಾಲೂಕಿನಲ್ಲಿ ಚೀಟಿ ನಡೆಸುವುದಾಗಿ ನಂಬಿಸಿ ನೂರಾರು ಜನರಿಂದ ಹಣ ಕಟ್ಟಿಸಿಕೊಂಡು ಮಧುಸೂದನ್ ರೆಡ್ಡಿ ಎಂಬಾತ ರಾತ್ರೋರಾತ್ರಿ ಪರಾರಿಯಾಗಿದ್ದಾನೆ. ಚೀಟಿ ನಡೆಸುವುದಾಗಿ ನಂಬಿಸಿ 700 ಜನರಿಂದ ಹೆಚ್ಚು ಮಂದಿ ಬಳಿ ಹಣ ಕಟ್ಟಿಸಿಕೊಂಡು ರಾತ್ರೋರಾತ್ರಿ ಪರಾರಿಯಾಗಿರುವ ಘಟನೆ ನಗರದ ಹೈಡಿಎಂಸಿ ವಾಣಿಜ್ಯ ಸಂಕೀರ್ಣದಲ್ಲಿ ನಡೆದಿದೆ. ನಗರದ ಹೈಡಿಎಂಸಿ ವಾಣಿಜ್ಯ ಸಂಕೀರ್ಣದಲ್ಲಿ ತಾಲೂಕಿನ ಬಟ್ಲಹಳ್ಳಿ ಗ್ರಾಮದ ಮಧುಸೂದನ್ ರೆಡ್ಡಿ ಎಂಬುವರು ಕಳೆದ 4 ವರ್ಷಗಳಿಂದ 700 ಜನ ಬಳಿ ಹೂಡಿಕೆ ಚೀಟಿ ಕಟ್ಟಿಸಿಕೊಂಡು ಚೀಟಿ ನಡೆಸುತ್ತಿದ್ದ ಎನ್ನಲಾಗಿದೆ. ಆದರೆ ಏಕಾಏಕಿಯಾಗಿ ರಾತ್ರಿ ಮನೆ ಮತ್ತು ಚೀಟಿ ನಡೆಸಿರುವ ಕಚೇರಿ ಖಾಲಿ ಮಾಡಿ ಬೀಗ ಜಡಿದು ಪರಾರಿಯಾಗಿರುವುದು ಈ ದಿನ ಬೆಳಕಿಗೆ ಬಂದಿದೆ. ಚೀಟಿದಾರರೆಲ್ಲ ಕಚೇರಿ ಮುಂದೆ ಪ್ರತಿಭಟಿಸಿ ಹಳಲು ತೋಡಿಕೊಂಡರು. ಕಳೆದ 4 ವರ್ಷಗಳಿಂದ ಚೀಟಿ ನಡೆಸುತ್ತಿದ್ದಾರೆಂದು ನಂಬಿದ ಸಾವಿರಾರು ಜನರು ಮಧುಸೂದನ್ ರೆಡ್ಡಿ ಬಳಿ ಹೂಡಿಕೆ ಮಾಡಲು ಲಕ್ಷಾಂತರ ರೂಪಾಯಿ ಚೀಟಿ ಕಟ್ಟಿದ್ದರು. ಆದರೆ ಏಕಾಏಕಿ ಚೀಟಿ ನಿರ್ವಾಹಕ ಕಾಲ್ಕಿತ್ತ ಕಾರಣ ಚೀಟಿದಾರರು ಕಂಗಾಲಾಗಿದ್ದಾರೆ. ತಾಲೂಕಿನಲ್ಲಿ ಹಲವಾರು ಮಂದಿ ಪರವಾನಗಿ ಇಲ್ಲದೆ ಚೀಟಿ ವ್ಯವಹಾರಗಳು ಜೋರಾಗಿ ನಡೆಸುತ್ತಿದ್ದಾರೆ. ಆದರೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ವಹಿಸಿರುವುದು ಈ ಘಟನೆಗೆ ಕಾರಣ ಎಂದು ವಂಚಿತರು ಹಳಲು ತೋಡಿಕೊಂಡಿದ್ದಾರೆ. ನಾನು ಇಲ್ಲಿ ಮಧುಸೂದನ್ ರೆಡ್ಡಿ ಅಂತ, ನಮ್ಮ ಪಕ್ಕದ ಊರವರೇ ಬಟ್ಲಪಲ್ಲಿ ಅಂತ, ಸಿಂಗಾನಪಲ್ಲಿ ಹೋಗಲಿ ಬಟ್ಲಪಲ್ಲಿ ಅಂತಂದು ಅವ್ರನ್ನ ಸುಮಾರು ಹತ್ರ ನಮಗೆ 3 ವರ್ಷದಿಂದ ಪರಿಚಯ ಇದ್ದರು. ಪರಿಚಯ ಇದ್ಮೇಲೆ ಆಮೇಲೆ ನಾವೇನು ಮಾಡಿದ್ವಿ, ನಮ್ಮ ಮಗಳಿಗೆ ಮದುವೆ ಮಾಡಬೇಕಂತ ಹೇಳ್ಬಿಟ್ಟು ನಾನು ಅವ್ರ ಹತ್ರ ಒಂದು ಚೀಟಿ ವ್ಯವಹಾರ ಮಾಡಿದ್ದೆ. ಅದಾದಮೇಲೆ ಮತ್ತೆ ನಾನು 3.5 ಲಕ್ಷ ಕ್ಯಾಶ್ ಕೊಟ್ಟೆ. ಇದೆಲ್ಲ ಮೋಸ ಮಾಡಿ ಇಲ್ಲಿಂದ ಅವರು ಪರಾರಿ ಆಗಿದ್ದಾರೆ. ನಿಮ್ಮ ಮುಖಾಂತರ ನಮಗೆ ಒಂದು ನ್ಯಾಯ ದೊರೆಸ್ಬಿಡ್ಬೇಕು ಅಂತ ನಾವು ವಿನಂತಿ ಮಾಡ್ತಾ ಇದ್ದೀವಿ. ನಮ್ಮದು ಟೋಟಲ್ಲು 5 ಲಕ್ಷದೊಂದು, 1 ಲಕ್ಷ ರೂಪಾಯಿದೊಂದು, 50,000 ಟೋಟಲ್, 6.5 ಲಕ್ಷ ಮತ್ತು ಇನ್ನೊಂದು 3.5 ಲಕ್ಷ ಕ್ಯಾಶ್, ಟೋಟಲ್ 10 ಲಕ್ಷ. ನನ್ನೊಬ್ಬಂದು ಇಲ್ಲಿ ಸುಮಾರು ಅಂದರೆ ಒಂದು 700 ಜನ, ಸುಮಾರು ಅಂದರೆ ಒಂದು 7-8 ಕೋಟಿ ಲಾಸ್ ಆಗಿದೆ. ಅದು ಎಲ್ಲಿಂದ ಎಲ್ಲಿದ್ದರು? ಇಲ್ಲ, ಅವರು ಬಟ್ಲಹಳ್ಳಿಯಿಂದ ಬಂದು ಇಲ್ಲಿ ಒಂದು ಅಲ್ಲಿಗೆಲ್ಲ ಕೂಲಿ ಕೆಲಸ ಮಾಡೋರು, ಕೂಲಿ ಮಾಡೋರು ಎಲ್ಲರೂ ಹಾಕಿದ್ದಾರೆ, ಎಲ್ಲರೂ ಹಾಕಿ ಎಲ್ರಿಗೂ ಮೋಸ ಮಾಡಿ ಪರಾರಿ ಆಗಿದ್ದಾರೆ. ನಮ್ಮ ಕಡೆಯಿಂದ ತಾವು ದಯವಿಟ್ಟು ಅವ್ರನ್ನ ಮಾಡಿ ನಮ್ಮ ನ್ಯಾಯ ತೋರಿಸ್ಕೋಬೇಕು ಅಂತ ನಮ್ಮ ಕಡೆಯಿಂದ ನಿಮ್ಗೆ ವಿನಂತಿ. ಕಂಪ್ಲೇಂಟ್ ಮಾಡ್ತೇವೆ, ACQ ಕಂಪ್ಲೇಂಟ್ ಕೊಡ್ತೀವಿ, DC ಕಂಪ್ಲೇಂಟ್ ಕೊಡ್ತೇವೆ. ಪರವಾನಗಿ ಇಲ್ಲದೆ ಚೀಟಿ ನಡೆಸುತ್ತಿರುವ ನಿರ್ವಾಹಕರ ವಿರುದ್ಧ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಬೇಕೆಂದು ಕೂಡ ಆಗ್ರಹಿಸಿದ್ದಾರೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯಿತು. ಸ್ಥಳೀಯ ಸುದ್ದಿಗಳಲ್ಲಿ ಸದಾ ಮುಂದೆ ಈ ಡಿಜಿಟಲ್.